ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕ್ರಾಸ್ ಎಕ್ಸಾಮಿನೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸ್ ಅನ್ನ ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ರಾಸ್ ಎಕ್ಸಾಮಿನೇಷನ್ ಕನ್ನಡದಲ್ಲಿ ಪಾಟಿ ಸವಾಲು ಅಂತ ಕರೆಯಲಾಗುತ್ತೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಸೆಕ್ಷನ್ 137 ಕ್ರಾಸ್ ಎಕ್ಸಾಮಿನೇಷನ್ ಬಗ್ಗೆ ತಿಳಿಸಲಾಗಿದೆ. ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಅಪೋಸಿಟ್ ಪಾರ್ಟಿಯ ಸಾಕ್ಷಿಯ ವಿಚಾರಣೆಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಕರೆಯಲಾಗುತ್ತೆ. ಪ್ರತಿಯೊಬ್ಬ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡೇ ಮಾಡ್ತಾರೆ. ಅದು ಒಂದು ಕಲೆ ಅಂತಾನೆ ಹೇಳ್ಬೋದು. ತುಂಬಾ ವರ್ಷಗಳ ಪ್ರಾಕ್ಟೀಸ್ನ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಎಕ್ಸ್ಪರ್ಟ್ ಆಗ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಸಾಕ್ಷಿಗೆ ಕೇಸ್ನ ಫ್ಯಾಕ್ಟ್ ಅಂದ್ರೆ ಕೇಸ್ನ ಸಮಸ್ಯೆಯ ವಾಸ್ತವಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳುವ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಮೂರು ಮಾರ್ಗಗಳಿರುತ್ತೆ. ಚೀಫ್ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್ ಮತ್ತು ರೀ ಎಕ್ಸಾಮಿನೇಷನ್, ಇವು ಸಾಕ್ಷಿಯನ್ನ ಪರೀಕ್ಷಿಸಲು ಇರುವಂತಹ ಮಾರ್ಗಗಳಾಗಿರುತ್ತೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಪ್ರಕಾರ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಕ್ಷಿಗಳನ್ನ ಪರೀಕ್ಷಿಸಬಹುದು. ಸಿವಿಲ್ ಕೇಸ್ಗಳಲ್ಲಿ ಪ್ಲೇಂಟಿಫ್ ಅಂದ್ರೆ ವಾದಿ ಏನಿರ್ತಾನಲ್ಲ, ಅವನು ಎಕ್ಸಾಮಿನೇಷನ್ ನ ಪ್ರಾರಂಭಿಸುವ ಹಕ್ಕನ್ನ ಹೊಂದಿರ್ತಾನೆ. ಕ್ರಿಮಿನಲ್ ಕೇಸ್ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ದೂರುದಾರ ವಿಷಯಗಳನ್ನ ಪ್ರಾರಂಭಿಸ್ತಾರೆ. ವಿಟ್ನೆಸ್ ಅನ್ನ ಕರೆಯುವಂತಹ ಪಕ್ಷವು ಆತನನ್ನ ವಿಚಾರಣೆಗೆ ಒಳಪಡಿಸುವುದು ಮುಖ್ಯ ವಿಚಾರಣೆಯಾಗಿರುತ್ತೆ. ಎಕ್ಸಾಂಪಲ್, ಎರಡು ಪಾರ್ಟಿಗಳು ಇರ್ತಾರೆ. ನಮ್ಮ ಪಾರ್ಟಿಯ ಸಾಕ್ಷಿದಾರರನ್ನ ನಿಲ್ಲಿಸಿ ನಾವೇ ಕ್ವಶನ್ ಕೇಳೋದಕ್ಕೆ ಚೀಫ್ ಎಕ್ಸಾಮಿನೇಷನ್ ಅಂತ ಕರೆಯಲಾಗುತ್ತೆ. ಅದೇ ಅಪೋಸಿಟ್ ಪಾರ್ಟಿಯ ಸಾಕ್ಷಿದಾರರನ್ನ ನಿಲ್ಲಿಸಿ ಕ್ವಶನ್ ಕೇಳೋದಕ್ಕೆ ಪಾಟಿ ಸವಾಲು, ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳಲಾಗುತ್ತೆ. ಅಪೋಸಿಟ್ ಪಾರ್ಟಿಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಲೀಗಲ್ ಆಗಿ ಅವಕಾಶ ಇದ್ದೇ ಇರುತ್ತೆ. ಮುಖ್ಯ ಪರೀಕ್ಷೆ ಇಲ್ಲದೆ ಅಂದ್ರೆ ಮುಖ್ಯ ವಿಚಾರಣೆ ಇಲ್ಲದೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಿಕ್ಕೆ ಬರೋದಿಲ್ಲ. ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 138 ಪ್ರಕಾರ ಸಾಕ್ಷಿಯ ವಿಚಾರಣೆಯ ಮೇಲೆ ಪೊಲೀಸರು ಒದಗಿಸಿರುವಂತಹ ಯಾವುದೇ ಸಾಕ್ಷಿಯ ಆಧಾರಗಳು ಆರೋಪಿಗೆ ಪೂರ್ವಾಗ್ರಹವಾಗಿದ್ದರೆ ಆವಾಗ ಚೀಫ್ ಎಕ್ಸಾಮಿನೇಷನ್ ಇಲ್ಲದೇನೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಅನುಮತಿ ಇರುತ್ತೆ. ಮುಖ್ಯ ವಿಚಾರಣೆಯ ನಂತರ ಕ್ರಾಸ್ ಎಕ್ಸಾಮಿನೇಷನ್ಗೆ ಸಾಕ್ಷಿಯನ್ನ ಹಾಜರುಪಡಿಸಲು ವಿಫಲವಾದರೆ ಅವನು ಸಾಕ್ಷ್ಯದ ಕ್ರೆಡಿಬಿಲಿಟಿಯನ್ನ ಕಳೆದುಕೊಂಡ ಹಾಗೆ ಆಗುತ್ತೆ. ನೆಕ್ಸ್ಟ್, ಕ್ರಾಸ್ ಎಕ್ಸಾಮಿನೇಷನ್ ಸಮಯದಲ್ಲಿ ವಿಟ್ನೆಸ್ ಗೊಂದಲದಲ್ಲಿದ್ದರೆ ಅವರನ್ನ ಕೋರ್ಟ್ ಪ್ರಶ್ನಿಸುವುದಕ್ಕೆ ಅಧಿಕಾರವನ್ನ ಹೊಂದಿರುತ್ತೆ. ನೆಕ್ಸ್ಟ್, ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಕೋರ್ಟ್ ನಲ್ಲಿ ಫೇಸ್ ಟು ಫೇಸ್ ನಡೆಸಲಾಗುತ್ತೆ. ಸಾಕ್ಷಿದಾರರು ಹೇಳಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಪ್ರಶ್ನೆಯನ್ನ ಹಾಕ್ತಾ ಹೋಗ್ತಾರೆ. ಅದು ಹೇಗಾಯ್ತು, ಹೌದಾ ಇಲ್ವೋ, ಹೀಗೆ ಕ್ರಾಸ್ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರೆ. ಸತ್ಯವನ್ನ ಹೇಳಿಸೋದು ಅಷ್ಟೇ ಕ್ರಾಸ್ ಎಕ್ಸಾಮಿನೇಷನ್ ನ ಉದ್ದೇಶ ಆಗಿರುತ್ತೆ. ಮುಖ್ಯ ಪರೀಕ್ಷೆಯಲ್ಲಿ ಅಂದ್ರೆ ಚೀಫ್ ಎಕ್ಸಾಮಿನೇಷನ್ ನಲ್ಲಿ ಒಂಥರ ಹೇಳಿರ್ತಾರೆ, ಯಾವುದೋ ಒಂದು ರೀತಿಯ ಕಥೆಯನ್ನ ಹೇಳಿರ್ತಾರೆ. ಬಟ್ ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ಮತ್ತೊಂದರ ಹೇಳ್ತಾರೆ. ಆಗ ಯಾವುದು ಸತ್ಯ ಅನ್ನೋದು ಕೋರ್ಟ್ ನಿರ್ಧರಿಸುತ್ತೆ. ಸತ್ಯಾಂಶ ಇಲ್ಲ ಅನ್ನುವಂಥದ್ದು ಅವಾಗ ಬರುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಇದು ಸತ್ಯವನ್ನ ಹೊರತೆಗೆಯುವುದಕ್ಕೆ ಇರುವಂತಹ ಪರಿಣಾಮಕಾರಿ ಸಾಧನ ಅಂತಾನೆ ಹೇಳಬಹುದು. ಈಗ ಸಾಕ್ಷಿದಾರ ನೀಡಿರುವಂತಹ ಸಾಕ್ಷ್ಯಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಅಗತ್ಯ ಇದ್ದೇ ಇರುತ್ತೆ. ಯಾವುದೇ ಸುಳ್ಳು ಹೇಳಿಕೆಗಳನ್ನ ಪತ್ತೆ ಹಚ್ಚೋದಕ್ಕೆ ಮತ್ತು ಬಹಿರಂಗಪಡಿಸಲು ಮತ್ತು ಪ್ರಕರಣವನ್ನ ಬಲಪಡಿಸುವ ಯಾವುದೇ ಮಾಹಿತಿ ಮತ್ತು ಸತ್ಯಗಳನ್ನ ಹೊರತೆಗೆಯಲು ಕ್ರಾಸ್ ಎಕ್ಸಾಮಿನೇಷನ್ ತುಂಬಾನೇ ಮುಖ್ಯ ಆಗುತ್ತೆ. ಈ ಪಾಟಿ ಸವಾಲ್ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಇಂದ ಸತ್ಯವನ್ನ ಹೊರತೆಗೆಯುವ ಪ್ರಯತ್ನ ನಡೆಯುತ್ತೆ. ಮಾಹಿತಿಗಳನ್ನ ಹೊರತೆಗೆಯುವಂತಹ ಪ್ರಯತ್ನ ಕೂಡ ನಡೆಯುತ್ತೆ. ಸಾಕ್ಷಿಯು ವ್ಯಾಲಿಡ್ ಇದೆಯಾ ಇಲ್ಲ ಅಂತ ತಿಳಿಯೋದಕ್ಕೆ ಕೂಡ ಅವಕಾಶ ಇರುತ್ತೆ. ವಿಟ್ನೆಸ್ ಮೇಲೆ ಚಾಲೆಂಜ್ ಅನ್ನ ಮಾಡಲು ಅವಕಾಶ ಇರುತ್ತೆ ಮತ್ತು ಸುಳ್ಳು ಸತ್ಯಗಳನ್ನ ನ್ಯಾಯಾಲಯದ ಗಮನಕ್ಕೆ ತರೋದಕ್ಕೆ ಅವಕಾಶ ಇರುತ್ತೆ. ಸಾಕ್ಷಿಯ ಅಗತ್ಯಗಳನ್ನ ಕಡಿಮೆ ಮಾಡಲು ಮತ್ತು ದಾಖಲೆಗಳನ್ನ ಗುರುತಿಸೋದಕ್ಕೆ ಕೂಡ ಈ ಕ್ರಾಸ್ ಎಕ್ಸಾಮಿನೇಷನ್ ಇಂದ ಪ್ರಯೋಜನ ಆಗುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ನ್ಯಾಯಾಲಯ ಅವಕಾಶ ಕೊಟ್ಟಿರುತ್ತೆ. ಆದರೆ ಎದುರು ಪಕ್ಷಗಾರರು ಅದನ್ನ ಉಪಯೋಗಿಸಿಕೊಳ್ಳದೇ ಇದ್ರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡದೇ ಇದ್ರೂ ಕೂಡ ಅದನ್ನ ಮಾಡಿದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ನ ಮೇನ್ ಉದ್ದೇಶ ಅಂದ್ರೆ ಸಾಕ್ಷಿಗಳಿಂದ ತಮ್ಮ ಪರವಾಗಿ ಹೇಳಿಕೆಯನ್ನ ಪಡೆದುಕೊಳ್ಳೋದು ಮತ್ತು ನಮಗೆ ವಿರುದ್ಧವಾಗಿ ನೀಡಲಾದ ಸಾಕ್ಷಿಯ ಹೇಳಿಕೆಯನ್ನ ಸುಳ್ಳು ಎಂದು ಸಾಬೀತುಪಡಿಸೋದು ಮತ್ತು ಸಾಕ್ಷಿ ನೀಡುತ್ತಿರುವವನ ಇತಿಹಾಸವನ್ನ ಅಂದ್ರೆ ಅವನ ಹಳೆ ಕಥೆಗಳನ್ನ ಅಥವಾ ಅವನ ಏನ್ ಮಾಡಿದ್ದ ಅವನ ಇತಿಹಾಸವನ್ನ ನ್ಯಾಯಾಲಯದ ಎದುರಿಗೆ ಪ್ರಸ್ತಾಪಿಸುವಂತೆ ಅವನಿಂದಲೇ ಮಾಡಿ ಸಾಕ್ಷಿಯು ನಂಬಲು ಅರ್ಹನಾದವನಲ್ಲ ಅಂತ ಹೇಳಿ ಸಾಬೀತುಪಡಿಸೋದು. ಈ ಪಾಟಿ ಸವಾಲಿಗೆ ಸಂಬಂಧಿಸಿದಂತೆ ಕೆಲವು ಪಾಲಬ್ರಾವುನ್ನರು ಹೇಳಿರುವಂತಹ ತತ್ವಗಳಿವೆ. ಅವು ಯಾವುದಂದ್ರೆ, ನಿಮ್ಮ ದೃಷ್ಟಿ ಯಾವತ್ತೂ ಕೂಡ ಸಾಕ್ಷಿದಾರನ ಮೇಲೆ ಇರಬೇಕು.
ಬೇರೆಡೆಗೆ ತಿರುಗಿಸಬಾರದು. ಯಾಕೆಂದ್ರೆ ಸಾಕ್ಷಿದಾರನ ಮನದ ಅಂತರಾಳವನ್ನ ಪ್ರವೇಶಿಸೋದಕ್ಕೆ ಸುಲಭ ಮಾರ್ಗ ಅಂತ ಹೇಳಿ. ನೆಕ್ಸ್ಟ್, ಸಾಕ್ಷಿದಾರನ ಧ್ವನಿಯ ರೀತಿ ಮತ್ತು ಆಳವನ್ನ ಯಾವತ್ತೂ ಕೂಡ ಅಲಕ್ಷಿಸಬಾರದಂತೆ. ನೆಕ್ಸ್ಟ್, ಸೌಮ್ಯ ಸಾಕ್ಷಿದಾರರೊಡನೆ ಸೌಮ್ಯವಾಗಿಯೂ, ಚತುರ ಸಾಕ್ಷಿದಾರರೊಡನೆ ಮುತ್ಸದ್ದಿತನದಿಂದ, ಪ್ರಾಮಾಣಿಕ ಸಾಕ್ಷಿದಾರರೊಡನೆ ವಿಶ್ವಾಸದಿಂದ, ಚಿಕ್ಕ ಸಾಕ್ಷಿದಾರರೊಡನೆ ದಯೆ ಮತ್ತು ಕರುಣೆಯಿಂದ, ದುಷ್ಟ ಸಾಕ್ಷಿದಾರರೊಡನೆ ಕಠಿಣವಾಗಿ ಮತ್ತು ಸುಳ್ಳು ಸಾಕ್ಷಿದಾರರೊಡನೆ ಸಿಡಿಲಿನಂತೆ ವರ್ತಿಸಬೇಕಂತೆ. ಲಾ ಪ್ರಾಕ್ಟೀಸ್ ಮಾಡುವಂತವರು ಇದನ್ನೆಲ್ಲ ಕೂಡ ಗಮನಿಸಬೇಕಾಗತ್ತೆ. ಉದ್ದೇಶವಿಲ್ಲದೆ ಯಾವ ಪ್ರಶ್ನೆಗಳನ್ನು ಕೂಡ ಕೇಳಬಾರದು. ಅಡ್ಡಾದಿಡ್ಡಿ ಉತ್ತರ ಕೊಡುವ ಸಾಕ್ಷಿದಾರರನ್ನ ಪ್ರಶ್ನೆ ಕೇಳುವಾಗ ನಮ್ಮ ತಾಳ್ಮೆಯನ್ನ ಕಳೆದುಕೊಳ್ಬಾರ್ದಂತೆ. ಎಂದಿಗೂ ಕೂಡ ಸಾಕ್ಷಿದಾರರ ಮೇಲೆ ಸಿಟ್ಟಿಗೇಳ್ಬಾರ್ದು. ಯಾಕಂದ್ರೆ ನ್ಯಾಯಾಲಯದ ಗೌರವವನ್ನ ಯಾವಾಗ್ಲೂ ಕೂಡ ಕಾಪಾಡಿಕೊಳ್ಳೋದು ನಮ್ಮ ಧರ್ಮವಾಗುತ್ತೆ ಅನ್ನುವಂತಹ ತತ್ವಗಳನ್ನ ಅವರು ಹೇಳಿದ್ದಾರೆ. ಈ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಏನು, ಕ್ರಾಸ್ ಎಕ್ಸಾಮಿನೇಷನ್ ನ ಉದ್ದೇಶ ಏನಿರುತ್ತೆ, ಎಲ್ಲವೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.